ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ನೀವು ಆ ದೋಸೆ ಈ ದೋಸೆ ಅಂತೆಲ್ಲ ತಿಂದಿರ್ತೀರಾ, ಆದ್ರೆ ನಮ್ಮ ಜಿ ಎಸ್ ಬಿ ಸಿ ಕೊಂಕಣಿಸ್ ಅಲ್ಲಿ ನಾವು ಮಾಡುವಂತ ಕ್ಯಾಬೇಜ್ ದೋಸೆ ಎಂದಾದ್ರೂ ಟೇಸ್ಟ್ ಮಾಡಿದೀರಾ? ಸಖತ್ತಾಗಿದೆ ಇದು ಕ್ಯಾಬೇಜ್ ಸಣ್ಣ ಪೋಳ. ಇವತ್ತಿನ ವಿಡಿಯೋ ನೋಡಿ, ಸ್ಪೆಷಲ್ ಆಗಿದೆ. ಇದು ಹಲಸಿನ ಸೋಳೆ, ಇದು ಸಾಧಾರಣ ಒಂದು ಐದು ಹಲಸಿನಕಾಯಿ, ಇದು ಸೋಳೆ. ಎಲ್ರಿಗೂ ನಮಸ್ಕಾರ. ಕಿಣೇಶ್ ವಸರಿ ಕಿಣೇಸ್ ಕಿಚನ್ ಬ್ಲಾಗ್ಸ್ ಅಂಡ್ ರೆಸಿಪೀಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ನಾನು ಮನೆಯ ಗಿಣಿ. ಹಾಗೆ ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ, ನೀವು ವಿಧ ವಿಧವಾದ ದೋಸೆಯನ್ನ ಟೇಸ್ಟ್ ಮಾಡಿರ್ತೀರಾ, ತಿಂದಿರ್ತೀರಾ. ಅಂದ್ರೆ ಮಸಾಲ ದೋಸೆ ಇರ್ಬೋದು, ಸೆಟ್ ದೋಸೆ, ಪ್ಲೈನ್ ದೋಸೆ, ಈಗ ಅನೇಕ ತರದ ದೋಸೆಗಳನ್ನ ಮಾಡಿ ಟೇಸ್ಟ್ ಮಾಡಿ ತಿಂದಿರ್ತೀರಾ. ಆದ್ರೆ ಈ ಕ್ಯಾಬೇಜ್ ದೋಸೆ ಯಾವಾಗಲೂ ನೀವು ಟೇಸ್ಟ್ ಮಾಡಿದೀರಾ? ನಮ್ಮ ಜಿ ಎಸ್ ಬಿಸ್ ಕೊಂಕಣಿಸ್ ಅಲ್ಲಿ ನಾವು ಹೆಚ್ಚಾಗಿ ಮಾಡುವಂತ ಕ್ಯಾಬೇಜ್ ದೋಸೆ, ಕ್ಯಾಬೇಜ್ ಸಣ್ಣ ಪೋಳ ಅಂತ ನಮ್ಮ ಈ ಕೊಂಕಣಿನಲ್ಲಿ ಹೇಳಿದ್ದೇವೆ. ಇದನ್ನ ನಾವು ಊಟಕ್ಕೆ ಅಂದ್ರೆ ಗಂಜಿ ಜೊತೆ ಇರ್ಬೋದು, ಇಲ್ಲ ದಾಲ್ ಸಾರ್ ಸಾಂಬಾರ್ ಜೊತೆ ಕೂಡ ಹೀಗೆ ತಿನ್ಲಿಕ್ಕೆ ಸಖತ್ ಆಗಿರ್ತದೆ. ಖಾರವಾಗಿರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ. ಬರೀ ಸಿಂಪಲ್ ಮಾಡ್ಲಿಕ್ಕೆ, ಏನಾದ್ರೂ ಮನೆಯಲ್ಲಿ ಇವತ್ತೇನ್ ಮಾಡೋದಪ್ಪ ಏನ್ ಮಾಡೋದು ಸಾಂಬಾರ್ ಅಂತೆಲ್ಲ ಅನ್ಕೊಳ್ತಿದ್ರೆ, ಗಂಜಿ ಮಾಡಿ ಹಾಗೆ ಕ್ಯಾಬೇಜ್ ಸಣ್ಣಪೋಳು ಸೈಡ್ ಅಲ್ಲಿ ಇಡಿ, ಫಸ್ಟ್ ಕ್ಲಾಸ್ ಊಟ ರೆಡಿ ಆಗುತ್ತೆ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ಸ್ಪೆಷಲ್ ಕಿಣಿಸುವ ಸರಿಯಲ್ಲಿ ಕ್ಯಾಬೇಜ್ ಸಣ್ಣಪೋಳ. ಮೊದಲಿಗೆ ನಾನಿಲ್ಲಿ ಕ್ಯಾಬೇಜ್ ಸಣ್ಣ ಪೋಳ ಮಾಡಲಿಕ್ಕೆ ಒಂದು ಸಣ್ಣ ಗಾತ್ರದ, ನೋಡಿ ಅಂಗೈಯಲ್ಲಿ ಹಿಡಿಯುವಷ್ಟು ಒಂದು ಸಣ್ಣ ಗಾತ್ರದ ಕ್ಯಾಬೇಜ್ ಅನ್ನು ತಗೊಂಡಿದ್ದೇನೆ. ಹಾಗೆ ಇಲ್ಲಿ ನಾನು ದೋಸೆ ಅಕ್ಕಿ, ರೇಷನ್ ಅಕ್ಕಿ ಯಾವುದೂ ಆಗುತ್ತೆ, ನೀವು 2 ಗಂಟೆಗಳ ಕಾಲ ನೀರಲ್ಲಿ ಇದನ್ನು ನಾನು ನೆನೆಸಿಟ್ಟಿದ್ದೇನೆ. ಹಾಗೆ ಇದಕ್ಕೆ ಒಂದು ಸಣ್ಣ ಗಾತ್ರದ ಕ್ಯಾಬೇಜ್ಗೆ 1 ಗ್ಲಾಸಷ್ಟು ದೋಸೆ ಅಕ್ಕಿ, ಹಾಗೆ ನಾನು 2 ಈರುಳ್ಳಿಯನ್ನು ತಗೊಂಡಿದ್ದೇನೆ. ಕ್ಯಾಬೇಜ್ ನಾವು ಪಲ್ಯ ಮಾಡಬೇಕಾದ್ರೆ ಹೇಗೆ ಅದರ ಮೇಲ್ಭಾಗ ಇರುವಂಥ ಈ 2-3 ಎಲೆಗಳನ್ನು ಈ ಥರ ಎಲ್ಲ ತೆಗಿತೇವೆ, ಹಾಗೆ ಅದನ್ನು ತೆಗೆದು ಸಣ್ಣದಾಗಿ ಹೆಚ್ಕೊಳ್ಬೇಕು. ತುರಿದು ಕೂಡ ಕೆಲವರು ಯೂಸ್ ಮಾಡ್ತಾರೆ, ಆದರೆ ಈ ಥರ ಸಣ್ಣದಾಗಿ ಹೆಚ್ಕೊಂಡ್ರು ತುರಿಬೇಕಂತ ಏನಿಲ್ಲ. ಹಾಗೆ ಇವಾಗ ಇದನ್ನು ಚಂದ ಮಾಡಿ ಸಣ್ಣಗೆ ಫೈನ್ಲಿ ಚಾಪ್ಡ್ ಹೇಳ್ತಾರಲ್ಲ, ಹಾಗೆ ಚೆನ್ನಾಗಿ ಸಣ್ಣದಾಗಿ ಸ್ಲೈಸ್, ಅಂದರೆ ದೋಸೆ ಹರಡ್ಲಿಕ್ಕೆ ಸ್ವಲ್ಪ ಬರಬೇಕು. ಅಂದರೆ ತುಂಬ ದೊಡ್ಡ ದೊಡ್ಡದಾಗಿ ತುಂಡು ಮಾಡಿದರೆ ಅದನ್ನು ಅಷ್ಟು ಹರಡಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಕಟ್ಟಾಗುತ್ತೆ, ಅದಕ್ಕೆ ಹೇಳಿದ್ದು. ಹಾಗೆ ಚೆನ್ನಾಗಿ ತೆಳ್ಳಗೆ ಇದನ್ನು ಸಣ್ಣ ಸಣ್ಣದಾಗಿ ಚೂರು ಮಾಡ್ಕೊಳ್ಳಿ. ಹಾಗೆ ಈರುಳ್ಳಿ ಕೂಡ ಅದೇ ಥರನೇ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಬೇಕು. ಇದನ್ನು ನೀವಿದ್ದು ಹಾಗೇ ತಿನ್ಲಿಕ್ಕೂ ಸೈ, ಹಾಗೆ ಗಂಜಿ ಊಟಕ್ಕೂ ಆಗುತ್ತೆ, ಇಲ್ಲ ಈ ದಾಲ್ ಸಾರ್ ರಸಮ್ ಯಾವುದ್ರ ಜೊತೆ ಬೇಕಾದರೂ ಅನ್ನದ ಜೊತೆ ಹೀಗೆ ತಿನ್ಬೋದು. ಖಾರವಾಗಿರುವಂಥ ದೋಸೆ ನಿಮಗೆ ಹೀಗೆ ತಿನ್ಬೇಕಂತ ಅನ್ಸಿದ್ರೆ ನೀವು ಇದಕ್ಕೆ ಸ್ವಲ್ಪ ಮೆಣಸಿನಕಾಯನ್ನ ಹಾಕೋದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು, ಆದರೆ ಇದು ಮಾತ್ರ ತುಂಬಾ ಸಖತ್ತಾಗಿರುತ್ತೆ, ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಇವಾಗ ಕ್ಯಾಬೇಜ್ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಟಾಗಿದೆ. ಇವಾಗ ಇದಕ್ಕೆ ನಾನಿಲ್ಲಿ ಈರುಳ್ಳಿಯನ್ನು ಕೂಡ ನೋಡಿ ಎಷ್ಟು ತೆಳ್ಳಗೆ ಸ್ಲೈಸಸ್ ಮಾಡಿ ಈ ಥರ ಆಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ತಾನೆ, ಉದ್ದ ಕಟ್ ಮಾಡ್ಕೊಂಡು ಆಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ತಾನೆ. ಹಾಗೆ ಇವಾಗ ಇಲ್ಲಿ ಈರುಳ್ಳಿ ಕೂಡ ಕಟ್ ಆಯಿತು. ಇವಾಗ ಮಸಾಲೆಗೆ ನೋಡಿ, ನಾನು ಇಲ್ಲಿ 1 ತೆಂಗಿನಕಾಯಿಯ ಅರ್ಧ ಭಾಗ, ಅರ್ಧ ತೆಂಗಿನಕಾಯಿಯ ಇದನ್ನು ತುರಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಒಂದು 10 ಹುರಿದಿರುವಂಥ ಬ್ಯಾಡ್ಗಿ ಮೆಣಸು, 2 ಘಾಟಿ ಇದು ರಾಮನಾಡ್ ಮೆಣಸಿನಕಾಯಿ ಹಾಕಿದ್ದೇನೆ ಹುರಿದಿರುವಂಥದ್ದು ಅದು ಕೂಡ. ಹಾಗೆ ಸ್ವಲ್ಪ ಹಿಂಗಿನ ಪುಡಿ ಹಾಕ್ತಾ ಇದ್ದೇನೆ, ನಿಮ್ಮ ಹತ್ರ ಗಟ್ಟಿ ಹಿಂಗಿದ್ರೆ ಹಾಕಿ, ಗಟ್ಟಿ ಹಿಂಗೆ ಸ್ವಲ್ಪ ತಂದಿದ್ದಿರಲಿಲ್ಲ. ಹಾಗೆ ನಾನಿಲ್ಲಿ ಪುಡಿ ಹಿಂಗಿನ ಪುಡಿಯನ್ನು ಹಾಕ್ತಾ ಇದ್ದೇನೆ, ನೀವು ಗಟ್ಟಿ ಹಿಂಗೆ ಹಾಕಿದ್ರು ಚೆನ್ನಾಗಿರುತ್ತೆ, ಯೂಶ್ವಲಿ ನಾನು ಅದೇ ಹಾಕೋದು. ಹಾಗೆ ಆಮೇಲೆ ಹುರಿಯದೇ ಇದ್ದ ಮೆಣಸನ್ನು ಕೂಡ ಹಾಕಿ ಕೆಲವರು ಮಾಡ್ತಾರೆ, ಹಾಗೆ ಕೂಡ ಮಾಡ್ಬೋದು. ನಾನಿಲ್ಲಿ ಹುರಿದಿರುವಂಥದ್ದನ್ನು ತಗೊಂಡಿದ್ದೇನೆ. ಮತ್ತು ಇದಕ್ಕೆ ನೋಡಿ ನಾನು ಹುಣಸೆ ಹುಳಿ ಕೂಡ ಹಾಕ್ತಾ ಇದ್ದೇನೆ, ಸ್ವಲ್ಪ ಹುಣಸೆ ಹುಳಿ. ಬ್ಯಾಡ್ಗೆ ಮೆಣಸು ಯಾಕೆ ಜಾಸ್ತಿ ಅಂತ ಹೇಳಿದ್ರೆ, ಒಂದು 10 ಆದರೂ ಹುರಿದಿರೋದು ಹಾಕ್ತಾ ಇದ್ದೇನೆ, ಇಷ್ಟು 1 ಗ್ಲಾಸಷ್ಟು ಅಕ್ಕಿ. ಹಾಗೆ ಇಲ್ಲಿ ಅರ್ಧ ತೆಂಗಿನಕಾಯಿ ತುರಿ ಹಾಕಿರುವಂಥದ್ದಲ್ಲ, ಅಂದರೆ ಸ್ವಲ್ಪ ಕಲರ್ ಕೆಂಪಾಗಿ ಬಂದರೆ ಮಾತ್ರ ಈ ದೋಸೆ ಚೆನ್ನಾಗಿರುತ್ತೆ. ಅದಕ್ಕೆ 10 ಬ್ಯಾಡ್ಗಿ ಮೆಣಸಿನಕಾಯಿ ಹುರಿದಿರೋದು, 2 ಹೀಗೆ ರಾಮನಾಡ್ ಮೆಣಸಿನಕಾಯಿ ಹಾಕ್ತಾ ಇದ್ದೇನೆ, ಗುಂಟೂರು ಬೇಕಾದರೂ ಹಾಕ್ಬೋದು. ಇವಾಗ ಸ್ವಲ್ಪ ನೀರು ಇದಕ್ಕೆ ಸ್ವಲ್ಪನೇ ಹಾಕಿ ರುಬ್ಕೊಳ್ಬೇಕು, ತುಂಬ ತಿಕ್ಕಾಗೆ ಇರುವಂಥದ್ದು ಇದು. ಅಂದರೆ ತುಂಬ ತೆಳ್ಳಗೆ ಮಾಡಿದರೆ ಹಿಟ್ಟು ಏನಾಗುತ್ತೆ ಗೊತ್ತಾ, ಹರಡಿ ಅದು ದೋಸೆ ಹೆಂಚಿಂದ ಎದ್ದೇಳಲ್ಲ. ಇವಾಗ 2 ಗಂಟೆಗಳ ಕಾಲ ನೆನೆಸಿರುವಂಥ ದೋಸೆ ಅಕ್ಕಿಯನ್ನು ಕೂಡ ಇದ್ರ ಜೊತೆ ಹಾಕಿ ನೈಸಾಗಿ ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ. ರುಚಿಗೆ ಉಪ್ಪನ್ನು ಕೂಡ ಇವಾಗಲೇ ಹಾಕ್ತಾ ಇದ್ದೇನೆ. ಅದಕ್ಕೆ ಮತ್ತೆ ಕಾಯಿ ತುರಿ ಕೂಡ ತುಂಬ ಜಾಸ್ತಿ ಆಗಲೂಬಾರ್ದು, 1 ತೆಂಗಿನಕಾಯಿ ಹಾಕಬೇಡಿ, ಅರ್ಧ ತೆಂಗಿನಕಾಯಿ ಅಂದರೆ 1 ತೆಂಗಿನಕಾಯಿ ಅರ್ಧ ಭಾಗ ಹಾಕಿದರೆ ಸಾಕು 1 ಗ್ಲಾಸ್ ದೋಸೆ ಅಕ್ಕಿ ಜೊತೆ. ಹಾಗೆ ಇವಾಗ ಇದೆಲ್ಲ ಹಾಕಿ ಮಸಾಲೆ ಒಳ್ಳೆ ರುಬ್ಬಿದ್ದೇನೆ, ನುಣ್ಣಗಿನ ಮಸಾಲೆ ರುಬ್ಕೊಳ್ಬೇಕು ಇದಕ್ಕೆ. ಇವಾಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡ ಕ್ಯಾಬೇಜ್ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ ಈರುಳ್ಳಿಯನ್ನು ಈ ಹಿಟ್ಟಿಗೆ ಜಸ್ಟ್ ಬೆರೆಸ್ಕೊಳ್ಳೋದು, ಬರೀ ಸಿಂಪಲ್ ಏನಿಲ್ಲ. ಬೆಳಿಗ್ಗೆ ನೀವು ಅಕ್ಕಿ ನೆನೆಸಿದ್ರೆ ಮಧ್ಯಾಹ್ನ ಊಟಕ್ಕೆ ಇದನ್ನು ಮಾಡ್ಬೋದು. ಹಾಗೆ ಊಟದ ಹೊತ್ತಲ್ಲೇ ನೀವು ಇದಕ್ಕೆ
ಈರುಳ್ಳಿಯನ್ನ ಬೆರೆಸ್ಕೊಳ್ಬಹುದು. ಮತ್ತೆ ನಿಮ್ಗೆ ಹಿಟ್ಟೇನಾದ್ರೂ ತೆಗೆದು ರಾತ್ರಿಗೆ ಬೇಕಂತಾದ್ರೆ ಈ ಕ್ಯಾಬೇಜ್ ದೋಸೆಯನ್ನ ನೀವು ಹಿಟ್ಟನ್ನು ಸಪರೇಟ್ ಆಗಿ ಇಟ್ಕೊಳ್ಳಿ, ಕ್ಯಾಬೇಜ್ ತುರಿನ ಕೂಡ ಸಪರೇಟ್ ಆಗಿ ಇಟ್ಕೊಳ್ಳಿ. ಹಾಗೆ ಅದೇ ತರ ಈರುಳ್ಳಿಯನ್ನ ನೈಟೇ ಕಟ್ ಮಾಡಿಬಿಟ್ಟು ಹಾಕಿ, ಯಾಕಂದ್ರೆ ಈರುಳ್ಳಿಯನ್ನ ತುಂಬಾ ಹೊತ್ತು ಹಾಕ್ಬಿಟ್ಟು ಹಸಿ ಈರುಳ್ಳಿಯನ್ನ ಹಾಗೆ ಯೂಸ್ ಮಾಡಬಾರ್ದು, ಆಹಾರ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಆವಾಗ ಮಧ್ಯಾಹ್ನಕ್ಕೆ ನೀವು ಈರುಳ್ಳಿ ಕಟ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಹಿಟ್ ರೆಡಿ ಆಗಿದೆ, ಇನ್ನೇನು ದೋಸೆ ಹೆಂಚಲ್ಲಿ ಕಾಯಿಸೋದೊಂದೇ ಬಾಕಿ. ಇವಾಗ ನಾನು ಎಣ್ಣೆ ಹಚ್ತಾ ಇದ್ದೇನೆ ದೋಸೆ ಹೆಂಚಿಗೆ, ಈ ದೋಸೆಯನ್ನು ಒಳ್ಳೆ ಚೆನ್ನಾಗಿ ಹರಡ್ತೇನೆ ನೋಡಿ. ಒಂದು ಸೌಟಲ್ಲಿ ಒಂದು ಸೌಟ್ ಹಾಗೆ ತಗೊಳ್ಳೋದು, ಇದು ಚೆಂದ ಮಾಡಿ ಮತ್ತೆ ಹರಡೋದು. ಇದು ಸ್ವಲ್ಪ ಸಣ್ಣ ಸೌಟ್ ತಗೊಂಡಿದ್ದೇನೆ, ನೀವು ಸ್ವಲ್ಪ ದೊಡ್ಡದು ಸೌಟನ್ನು ಯೂಸ್ ಮಾಡಿ. ಒಂದೇ ಇದರಲ್ಲಿ ಸಾಕಾಗತ್ತೆ, ಒಳ್ಳೆ ದೋಸೆ ರೆಡಿ ಆಗುತ್ತೆ. ಕ್ರಿಸ್ಪಿ ಆಗೂ ಇರುತ್ತೆ, ಸಾಫ್ಟ್ ಆಗೂ ಇರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ. ನೀವು ಇದನ್ನು ಖಂಡಿತ ಟ್ರೈ ಮಾಡಲೇಬೇಕು, ಸಿಂಪಲ್ ಆದ ರೆಸಿಪಿ ನೋಡಿ. ಆಮೇಲೆ ಹಾಗೆ ಮುಚ್ಚಿಡಿ ಆಯಿತಾ, ಮೀಡಿಯಂ ಫ್ಲೇಮಲ್ಲಿ ಇಡಿ. ದೋಸೆ ಹಾಕಬೇಕಾದ್ರೆ ಒಮ್ಮೆ ಹೈ ಫ್ಲೇಮಲ್ಲಿ ಇರಲಿ, ಆಮೇಲೆ ಬರೀ ಸಣ್ಣವರು ಇಲ್ಲ ಇಲ್ಲ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕಾಯಿಸ್ಕೊಳ್ಬೇಕು, ಯಾಕಂದ್ರೆ ತುಂಬ ಸೀದೋದಂಗೆ ಆದರೆ ಕಹಿ ಆಗುತ್ತೆ. ಅದಕ್ಕೆ ಮೀಡಿಯಂ ಫ್ಲೇಮಲ್ಲೇ ಈ ಥರ ಮಾಡಿದ್ರೆ ಒಳ್ಳೆಯದು. ಇವಾಗ ನೆಕ್ಸ್ಟ್ ಇನ್ನೊಂದು ಸೈಡ್ಗೆ ಮಗುಚಿ ಹಾಕಿ ಕಾಯಿಸೋದು ಕೂಡ ಇದೆ. ಅದಕ್ಕೆ ಒಂದೆರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಮೇಲ್ಗಡೆ ಹಾಕಿ ಆಮೇಲೆ ಈ ಥರ ಎಬ್ಬಿಸಿ, ನಿಧಾನಕ್ಕೆ ಎಬ್ಬಿಸ್ಬಿಟ್ಟು ಇನ್ನೊಂದು ಸೈಡ್ ಮಗುಚಿಬಿಟ್ಟು ಹಾಕಿ. ಇದೇನು ಎದ್ದೇಳಲ್ಲ ಅಂತೆಲ್ಲ ಏನಿಲ್ಲ. ಒಂದು ಇದರಲ್ಲಿ ಪ್ರಾಬ್ಲಮ್ ಅಂದರೆ ಹಿಟ್ಟು ತುಂಬಾ ತೆಳ್ಳಗಾಗಬಾರ್ದು, ಇನ್ನೊಂದೇನಂದರೆ ತೆಂಗಿನ ತುರಿ ಲೆಕ್ಕಕ್ಕಿಂತ ಜಾಸ್ತಿ ಹಾಕಬಾರ್ದು. ಒಂದು ಗ್ಲಾಸ್ಗೆ ನಾನು ಅರ್ಧ ತೆಂಗಿನಕಾಯ ಭಾಗ ಹಾಕ್ತೇನೆ ಅಷ್ಟೇ, ಒಂದು ತೆಂಗಿನಕಾಯಿ ಅರ್ಧ ಭಾಗ ಅಷ್ಟು ಹಾಕಿದರೆ ಪರ್ಫೆಕ್ಟ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಕ್ರಿಸ್ಪಿನೂ ಆಗುತ್ತೆ. ಹಾಗೆ ಅಲ್ಲೇ ಸಣ್ಣವ್ರಲ್ಲಿ ಕಾಯಿಸ್ಕೊಂಡ್ರೆ ಅಲ್ಲೇ ಒಳ್ಳೆ ಕುರ್ಕುರಿ ಕ್ರಿಸ್ಪಿ ಆಗಿರುತ್ತೆ. ಹಾಗೆ ಇವಾಗ ಸಾಫ್ಟ್ ಆದಂಥ ಕ್ರಿಸ್ಪಿ ಆದಂಥ ಸಣ್ಣ ಪೋಳ ರೆಡಿ ಆಗ್ತಾ ಇದೆ. ಇನ್ನೊಂದರಲ್ಲಿ ಕೂಡ ಇದನ್ನು ಕೂಡ ಹಾಗೆ ಕೊಬ್ಬರಿ ಎಣ್ಣೆ ಮೇಲ್ಗಡೆ ಹಾಕಿ ಹಾಗೆ ಮಗ್ಚಾ ಇದ್ದೇನೆ. ಹಾಗೆ ಇವಾಗ ನೋಡಿ ಕ್ಯಾಬೇಜ್ ಸಣ್ಣ ಪೋಳ ರೆಡಿ ಆಗಿದೆ. ಎಷ್ಟು ಸಖತ್ತಾಗಿದೆ ಗೊತ್ತಾ? ನೀವು ಈ ಆನಿಯನ್ ಉತ್ತಪ್ಪ ಎಲ್ಲ ತಿಂದಿರ್ತೀರ ಅಲ್ವಾ, ಆದರೆ ಕ್ಯಾಬೇಜನ್ನು ಹಾಕಿದರೆ ಒಮ್ಮೆ ದೋಸೆ ಖಂಡಿತ ಮಾಡಿ ಮತ್ತು ನನಗೆ ಕಮೆಂಟ್ಸ್ಗಳನ್ನು ತಿಳಿಸ್ಲೇಬೇಕಾಯ್ತಾ? ಹಾಗೆ ಬಿಸ್ಕುಟ್ ಅಂಬಡೆ ವಿಡಿಯೋ ಎಲ್ಲ ಮೊನ್ನೆ ನೋಡಿ ತುಂಬ ಮಂದಿ ಕಮೆಂಟ್ಸ್ಗಳನ್ನು ಹಾಕಿದ್ರಿ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತೇಳಿ ಕೇಳ್ಕೊಳ್ತೇನೆ. ಹಾಗೆ ಅಪ್ಪ ಮಾಡಿದಂಥ ಕೈತೋಟ ಇರ್ಬೋದು, ಉಪ್ಪಿನಕಾಯಿ ವಿಡಿಯೋ, ಉಪ್ಪಿನಕಾಯ್ದಂತೂ ತುಂಬ ಮಂದಿ ಕೇಳಿದರು ನನಗೆ, ಸೇಲ್ ಮಾಡ್ತೀರಾ ಸೇಲ್ ಮಾಡ್ತೀರಾ ಅಂತ. ಅದೇ ಹೊರಟು ಇಲ್ಲದೆ ಇರೋವಂಥ ಎಮಟೆಕಾಯಿ ಸಿಗೋದು ಒಂದು ಕಷ್ಟ. ಹಾಗೆ ಇವಾಗ ಆಯ್ತಿದು ನೋಡಿ, ದೋಸೆ ಬಿಸಿ ಬಿಸಿ ಕ್ಯಾಬೇಜ್ ದೋಸೆ, ಕ್ಯಾಬೇಜ್ ಸಣ್ಣ ಪೋಳ ರೆಡಿ ಆಗಿದೆ. ಇದಕ್ಕೆ ಮಸಾಲೆಗೆ ಬೇರೆ ಏನು ಹಾಕ್ಲಿಕ್ಕಿಲ್ಲ, ಹಿಂಗೆ ಸ್ವಲ್ಪ ಬೇಕಷ್ಟೇ, ಗಟ್ಟಿ ಹಿಂಗಿದ್ರೆ ಒಳ್ಳೆಯದು. ಹಾಗೆ ಮೆಣಸು ಮತ್ತು ಹುಣಸೆ ಹುಳಿ ಅಷ್ಟೇ, ಬೇರೆ ಏನಿಲ್ಲ ಇದಕ್ಕೆ ಹಾಕಲಿಕ್ಕೆ ನೋಡಿ. ಇವಾಗ ಸ್ಪೆಷಲ್ ಆದ ಒಳ್ಳೆ ಕ್ಯಾಬೇಜ್ ದೋಸೆ. ಹಾಗೆ ತಿಂತಾ ಇದ್ರೆ ಬಿಸಿ ಬಿಸಿ ದೋಸೆ, ಜೋರಾಗಿ ಮಳೆ ಬರಬೇಕಾದ್ರೆ ತಿಂತಾ ಇದ್ರೆ ಎಷ್ಟು ತಿಂತೀವಂತಾನೆ ಲೆಕ್ಕನೂ ಸಿಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು, ಟೇಸ್ಟ್ ಸಖತ್ತಾಗಿರುತ್ತೆ. ಶೀಲಾ ಪೂಜಾರಿ ಅವರು ಹೇಳ್ತಾರೆ, ನಾನು ನೀವು ಮಾಡಿರುವಂಥ ಎಲ್ಲ ಅಡುಗೆ ವಿಡಿಯೋ ನೋಡಿ ಪ್ರತಿಯೊಂದು ಕೂಡ ಟ್ರೈ ಮಾಡ್ತೇನೆ ಮೇಡಮ್ ಅಂತ ಹೇಳ್ತಾರೆ, ಬಾಂಬೆಯಲ್ಲಿರೋದಂತೆ ಅವರು. ತುಂಬ ಧನ್ಯವಾದಗಳಂತ ತಿಳಿಸ್ತೇನೆ. ಹಾಗೆ ಎಲ್ಲ ವಿಡಿಯೋಸ್ ಕೂಡ ಚೆನ್ನಾಗಿರುತ್ತೆ, ರೆಸಿಪೀಸ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಯಾವಾಗಲೂ. ಹಾಗೆ ಇದು ಕೂಡ ನೋಡಿ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ಸ್ಗಳನ್ನು ತಿಳಿಸಿ ಆಯಿತಾ? ತುಂಬಾ ಅದ್ಭುತವಾದಂಥ ರೆಸಿಪಿ ನಮ್ಮದರಲ್ಲಿ, ಇದು ಆ್ಯಕ್ಚುಲಿ ಫೇಮಸ್ ಅಡುಗೆ ಅಂತ ಹೇಳ್ಬೋದು. ಕ್ಯಾಬೇಜ್ ಸಣ್ಣ ಪೋಳು ಗಂಜಿ ಎಲ್ಲ ಮಾಡೋದಾದರೆ ರಾತ್ರಿ ಊಟಕ್ಕಿದೆ. ಹಾಗೆ ನೋಡಿ ಇವಾಗ ಬಿಸಿ ಬಿಸಿ ಕ್ಯಾಬೇಜ್ ಸಣ್ಣ ಪೋಳು ರೆಡಿ ಆಗಿದೆ. ಇನ್ಯಾಕೆ ತಡ, ನಾಳೆನೇ ಒಂದು ಮಾಡಿ ನನಗೊಂದು ಕಮೆಂಟ್ಗಳನ್ನು ಹಾಕಿ ಆಯಿತಾ? ಓಕೆ, ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮಾತು ಸಿಗ್ತೇನೆ. ನಾನು ಸ್ವಲ್ಪ ಟೇಸ್ಟ್ ನೋಡಿದ್ ನಿಮಗೆ ಹೇಳ್ತೇನೆ ಯಾವ ಥರ ಆಗಿದಂತ. ಕೆಂಪು ಕೆಂಪಾಗಿ ಖಾರ ಖಾರವಾಗಿ ಸಖತ್ತಾಗಿರುತ್ತೆ. ನೀವು ಒಮ್ಮೆ ಮಾಡಿದ್ರೆ ಇದನ್ನು ಪದೇ ಪದೇ ಮಾಡ್ತಾನೆ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ ಇದು. ಕೆಲವರು ಬರೀ ಸಣ್ಣ ಸಣ್ಣ ದೋಸೆ ಥರ ಮಾಡ್ತಾರೆ, ಅಂದರೆ ಇಡ್ಲಿ ಸೈಜಲ್ಲಿ ಹಾಗೆ ಕೂಡ ಮಾಡ್ತಾರೆ, ಕೆಲವು ರೆಸ್ಟೋರೆಂಟ್ಗಳಲ್ಲಿ ಕೂಡ ಸಿಗುತ್ತೆ. ಇವಾಗ ಟೇಸ್ಟ್ ನೋಡಿ ಹೇಳ್ತಾರೆ. ಈಗ ಕ್ಯಾಬೇಜ್ ದೋಸೆ, ಕ್ಯಾಬೇಜ್ ಸಣ್ಣ ಪೋಳು, ಇದು ಊಟಕ್ಕೆ ಗಂಜು, ಒಂದು ಬಟ್ಲ್ ಗಂಜಿ ಇದ್ರೆ ಹಾಗೆ ಸಣ್ಣ ಪೋಳು ಈ ದೋಸೆಯನ್ನು ಹಾಕಿ ಊಟ ಮಾಡಿದ್ರೆ ಸಖತ್ತಾಗಿರ್ತದೆ. ಹಾಗೆ ಈಗ ಟೇಸ್ಟ್ ಮಾಡ್ತಾ ಇದ್ದೇನೆ, ಸೂಪರ್ ಆಗಿದೆ, ಅದ್ಭುತವಾಗಿದೆ. ನಾನೇ ಮಾಡಿ ನಾನೇ ತಿಂದು ನಾನೇ ಹೇಳುದು ಅಂತಲ್ಲ, ಆದ್ರೆ ಸಣ್ಣ ಪೋಳು ಒಳ್ಳೇದಾಗ್ತದೆ, ನಾನು ಮಾಡಿದ ಯಾವಾಗ್ಲೂ ಸೂಪರ್ ಆಗಿದೆ. ನೀವು ಕೂಡ ಇದೇ ತರ ಮಾಡಿ, ಒಳ್ಳೆ ಗಟ್ಟಿ ಆಗ್ಬಾರ್ದು, ತುಂಬಾ ಸಾಫ್ಟ್ ಸಹ ಆಗ್ಬಾರ್ದು, ಹೆಂಚಿಂದ ಹೇಳಿದ್ದು ಕಷ್ಟ.
मीडियम खारवागी उप्पु खारे बारी दोसे हीगे तिन्नलिक्के अन्न दाल रसम सांबार जो चेना गंजी पर्फेक्ट मैच ओके इन रेसीपी जो किणी ना इन रेसीपी जो मत बर्तने धन्यवाद थैंक यू सूपर बागु वीक्षकरे नोडि उप्पड़ पच्चीर मळेगालक्के रेडी आगिदे हलसिन तोळेनल्लि उप्पल्लि हाकिट्टिद्दारे इदु हलसिन सोळे ओंदु इदु साधारण ओंदु ऐदु हलसिन काय इदु सोळे इष्टेया हौदु अदु केलस तुंबा उंटु अदे परवागिल्ल इदु मळेगालक्के पदार्थ माड्लिक्केल्ल बारी ओळ्ळेदाग्तदे हौदु नावु उप्पिगे हाकि इडुदु ಇಂತದು ನಾವು ಒಂದು 5 ಕ್ಯಾನ್ ಹಾಕಿ ಇರ್ತೇವೆ ಮಳೆಗಾಲಕ್ಕೆ ಅಂದ್ರೆ ನಮಗೆ ಹೋಟೆಲ್ ಉಂಟು ಅಲ್ಲಿ ಎಲ್ಲ ಗಸಿ ಮಾಡ್ಲಿಕ್ಕೆ ಎಲ್ಲ ಉಂಟಲ್ಲ ಪದಾರ್ಥ ಮಾಡ್ಲಿಕ್ಕೆ ಎಲ್ಲ ಒಳ್ಳೆದಾಗ್ತದೆ ಹೌದು ಸುಕ್ಕ ಸುಕ್ಕ ಎಲ್ಲ ಮಾಡ್ಲಿಕ್ಕೆ ಹೌದು ಆಟಿಯಲ್ಲಿ ಉಂಟಲ್ಲ ಇದು ಉಪ್ಪಡಬಚ್ಚಿರ ಅಂತ ಹೇಳ್ತಾರೆ ಇದಕ್ಕೆ ತುಳುವಿನಲ್ಲಿ ಉಪ್ಪಡಬಚ್ಚಿರದು ಗಸಿ ಮತ್ತೆ ಸುಕ್ಕ ಸುಕ್ಕ ಎಲ್ಲ ಒಳ್ಳೆದಾಗ್ತದೆ ಫ್ರೈ ಆಗ್ತದೆ ಫ್ರೈ ಪಲ್ಯ ಆಟಿಯಲ್ಲಿ ಮಾಡುವಂತ ಜಾಸ್ತಿ ಇದು ಹೌದು ತೇಟ್ಲ ತೇಟ್ಲ ಸುಕ್ಕಕ್ಕೆ ಅದಕ್ಕೆ ಸಾಕ್ತೇವಲ್ಲ ಮತ್ತೆ ಅದರದು ಹಲಸಿನ ಇದರದು ಬೀಜ ಉಂಟಲ್ಲ ಅದು ಹಾಗೆ ನಾವು ಬಸಳೆಗೆಲ್ಲ ಹಾಕಿ ಮತ್ತೆ ಸೌತೆಕಾಯಿಗೆಲ್ಲ ಹಾಕಿ ಉಂಟಲ್ಲ ಅದೆಲ್ಲ ಗಸಿ ಮಾಡ್ತೇವೆ ಬಾರಿ ಒಳ್ಳೆದಾಗ್ತದೆ ಉಪ್ಕರಿ ಆಗ್ತದೆ ಪಲ್ಯ ಆಗ್ತದೆ ನೀವು ಸಹಿಗೆ ಮಾಡಬಹುದು ಹೌದು ನೋಡಿ ಮಳೆಗಾಲಕ್ಕೆ ಉಪ್ಪಿಗೆ ಹಾಕಿ ಇಟ್ಟಿರ ಉಂಟಲ್ಲ ಮಳೆಗಾಲಕ್ಕೆ ಆ ಪದಾರ್ಥಕ್ಕೆ ಏನು ಇರುವುದಿಲ್ಲ ಮನೆಯಲ್ಲೇ ತಯಾರು ಮಾಡಬಹುದು ಉಪ್ಕರಿ ದೋ ರೆಸಿಪಿ ನಾನು ಹಾಕಿದ್ದೇನೆ ಸುಕ್ಕದ ಹಾಕಿದ್ದೇನೆ ಪದಾರ್ಥದೊಂದಿಸಲಾಕ್ವಾ ಆಯ್ತು।